ನಮಸ್ಕಾರ ವೀಕ್ಷಕರೇ, ನಾನು ಸೈಯದ್. ಇವತ್ತು ಹೊಸ ವಿನ್ಯಾಸದೊಂದಿಗೆ, ಹೊಸ ಆವಿಷ್ಕಾರದೊಂದಿಗೆ, ನೂತನ ಒಂದು ವಿಧಾನದೊಂದಿಗೆ ನಂಬರ್ ಒನ್ ಚಾನಲ್ ಕರ್ನಾಟಕ ರಾಜ್ಯ ಅಲ್ಲ, ದೇಶಾದ್ಯಂತ ವಿದೇಶದಲ್ಲಿಯೂ ಸಹಿತ ಪ್ರಶಂಸೆ ಪ್ರೀತಿಗೆ ಪಾತ್ರರಾದಂಥ ನಿಮ್ಮದೇ ಆದಂಥ ಚಾನಲ್ ಹೊಸ ಸುದ್ದಿ ಮತ್ತು ಬಿಸಿ ಬಿಸಿ ಕಡಕ ಕಾರವೇಳಿ ಸುದ್ದಿ ಸಹಿತ ನಿಮಗೆ ಕೊಡ್ಬೇಕಲ್ರಿ. ಕಾಕಾ ಎಲ್ಲಿ ಹೊಂಟಾನಂದ್ರೆ ನೀವು ಭಾಳ ಪ್ರೀತಿ ಮಾಡಾಕತ್ತೀರಿ, ಎಲ್ಲರೂ ಲೈಕ್ ಫಾಲೋ ಮಾಡಾಕತ್ತೀರಿ. ಅದಕ್ಕಿಂತ ಮುಂಚಿತ ಇನ್ನೂ ಯಾರು ಫಾಲೋ ಮಾಡಿಲ್ಲ, ತಕ್ಷಣ ನಂಬರ್ ಒನ್ ನ್ಯೂಸ್ ಕನ್ನಡ ಫಾಲೋ ಮಾಡ್ರಿ, ಯೂಟ್ಯೂಬ್ದಾಗ ಸಬ್ಸ್ಕ್ರೈಬರ್ ಆಗ್ರಿ, ಅಂದ್ರೆ ನನಗೆ ಮತ್ತೆ ಹೆಚ್ಚು ಶಕ್ತಿ ಬರ್ತೈತಿ. ಈಗೇನು ಸುದ್ದಿ ತೊಗೊಂಡ್ ಬಂದನ್ರಿ, ಕರ್ನಾಟಕ ರಾಜ್ಯದಾಗ ಬೆಳಗಾವಿ ಜಿಲ್ಲಾ ಬಹಳ ದೊಡ್ಡ ಜಿಲ್ಲಾ ಅಲ್ರಿ, 18 ಕ್ಷೇತ್ರ ಇರುವಂತ, ಅದರಾಗೂ ಒಂದು ಪ್ರತಿಷ್ಠಿತ ಕ್ಷೇತ್ರ ಯಾವುದಂದ್ರೆ ಸವದತ್ತಿ ಕ್ಷೇತ್ರ. ಕಾಕಾ ಸವದತ್ತಿಗೆ ಯಾಕೆ ಹೊಂಟಾನಂತ ಬಹಳ ವಿಚಾರ ಮಾಡಾಕತ್ತಿರ್ಬೇಕಿರ್ಲ. 2-3 ದಿವಸದಿಂದ ಸವದತ್ತಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರ್ತಾರ. ಸವದತ್ತಿ ಕ್ಷೇತ್ರಕ್ಕೆ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ನಿಲ್ಲತಾರ ಅಂಥೇಳಿ ಏನೇನೋ ಊಹಾಪೋಹಗಳು ಪ್ರತಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಕತ್ತಿತ್ತು. ಆದರೆ ನಿಜಾಂಶ ಸುದ್ದಿ, ಗುಪ್ತ ಸುದ್ದಿ, ಹಕೀಕತ್ ಸುದ್ದಿ, ಖತರ್ನಾಕ ಸುದ್ದಿ ನಂಬರ್ ಒನ್ ಚಾನಲ್ ಮಾತ್ರ ಬಿತ್ತರಿಸೈತಿ. ಯಾಕಂದರೆ ಬಹಳ ಆಳವಾಗಿ ಅಭ್ಯಾಸ ಮಾಡಿ ಅಲ್ಲಿಯ ಕ್ಷಣ ಕ್ಷಣದ ಮಾಹಿತಿಯನ್ನು ಸವದತ್ತಿ ಕ್ಷೇತ್ರದ ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಕುಟುಂಬದ ಸದಸ್ಯರ ಜೊತೆ ನೇರ ಸಂವಾದ ಮಾಡಿದಂಥ ಏಕೈಕ ಚಾನಲ್ ಅಂದರೆ ನಂಬರ್ ಒನ್ ಚಾನಲ್ ಅಲ್ರಿ. ಯಾಕೆ ಸವದತ್ತಿ ಕ್ಷೇತ್ರದ ಹೇಳಾಕತ್ತಾನಂತ ಹೇಳ್ತಿರ್ಬೇಕು ನೀವು. ಸವದತ್ತಿ ಕ್ಷೇತ್ರದಾಗ ಪ್ರಮುಖ ಸಮುದಾಯದ ಒಂದು ಗುಂಪಿದೆ. ಆ ಪ್ರಮುಖ ಸಮುದಾಯದ ಗುಂಪಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಮಾತ್ರ ಅಲ್ಲಿರುವ ಶಾಸಕರನ್ನ ಸೋಲಿಸಬಹುದು. ಇಲ್ದಿದ್ರೆ ಅದೇ ಶಾಸಕ ಮತ್ತೆ 4ನೇ ಬಾರಿ ವಿಧಾನಸಭಾ ಪ್ರವೇಶ ಮಾಡಬಹುದು. ಇದು ಖಚಿತ ಮತ್ತು ಖತರ್ನಾಕ ಸುದ್ದಿ, ತಿಳ್ಕೊಂಬಿಡ್ರಿ. ಯಾಕೆ ಹೇಳಾಕತ್ತಾನ ಕಾಕ ಅಂತಿರ್ಬೇಕು ನೀವು. ಸವದತ್ತಿ ಕ್ಷೇತ್ರದ ಜನತೆಯ ನಾಡಿ ಮಿಡಿತ, ಸವದತ್ತಿ ಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಕಳೆದ 30 ವರ್ಷಗಳಿಂದ ಒಂದು ಹೊಸ ಅಧ್ಯಾಯ ಬರೆದಂಥ ಸಾಮಾಜಿಕ ಚಟುವಟಿಕೆ ಮುಖಾಂತರ ಯಾರು ಅಲ್ಲಿ ಬಂದಿದ್ದಾರೆ ಅವರಿಗೆ ಟಿಕೆಟ್ ಖಾತ್ರಿ ಅಲ್ರಿ. ಇದನ್ನು ಬಹಳ ಕರ್ನಾಟಕ KPCC ಮತ್ತು AICC, ಅದರಲ್ಲೂ ಬೆಳಗಾವಿ ಜಿಲ್ಲೆಯ ಚಾಣಕ್ಯ ರಾಜಕಾರಣ ಸತೀಶ್ ಜಾರಕಿಹೊಳಿ ಅವರು ಸಹಿತ ಬಹಳ ಗಂಭೀರವಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಸವದತ್ತಿ ಕ್ಷೇತ್ರ ಕಾಂಗ್ರೆಸ್ ಮಡಿಲಿಗೆ ಹಾಕೊಳ್ಳುವ ಸಲುವಾಗಿ ಶತ ಪ್ರಯತ್ನ ಮಾಡಿದಾರ, ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿದಾರ. ಅವರ ಸುಪುತ್ರ ರಾಹುಲ್ ಸಹಿತ ಪದೇ ಪದೇ ಸವದತ್ತಿ ಕ್ಷೇತ್ರಕ್ಕೆ ಹೋಗಿ ಗ್ರೌಂಡ್ ನೆಟ್ವರ್ಕ್ ಮಾಡಿ ಸಂಸತ್ ಸದಸ್ಯ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದಾಗ ಎಷ್ಟೊಂದು ಲೀಡ್ ಕೊಟ್ಟಿತ್ತ್ರಿ ಸವದತ್ತಿ. ಆ ಸವದತ್ತಿ ಕ್ಷೇತ್ರ ಈ ಸಾರಿ ಕಾಂಗ್ರೆಸ್ ಮಡಿಲು ಹಾಕೊಳಿಗೊಳಿಸೋಕೋಸ್ಕರ ಅಲ್ಲಿಯ 75,000-80,000 ಪ್ರಮುಖ ಸಮುದಾಯದ ಆ ಗುಂಪಿಗೆ ಟಿಕೆಟ್ ಕೊಡಬೇಕನ್ನೋದು ಈಗಾಗಲೇ ಅನೇಕ ಹಿರಿಯ ರಾಜಕಾರಣಿಗಳು ಒಂದು ಟಿಪ್ಪಣಿ ಬರೆದಿದ್ದಾರೆ. ಸವದತ್ತಿ ಕ್ಷೇತ್ರದಲ್ಲಿ 75,000-80,000 ಜನ ಇರುವಂತ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಟ್ಟರೆ ಮಾತ್ರ ಅಲ್ಲಿ ಕಾಂಗ್ರೆಸ್ಗೆ ಗೆಲುವು, ಇಲ್ಲದಿದ್ದರೆ ತಪ್ಪು ಸಂದೇಶ ಹೋಗುತ್ತದೆ KPCCಗೆ ಮತ್ತು AICC. ಈಗಾಗಲೇ ಭಾರತೀಯ ಜನತಾ ಪಕ್ಷದ ವಿರುದ್ಧ ಇದೇ ಸಮುದಾಯ ಮುನಿಸಿಕೊಂಡಿದ್ದು ತಮ್ಮ ಮೀಸಲಾತಿಗಾಗಿ ಹೋರಾಟದ ಮುಖಾಂತರ ಅನೇಕ ಚಳವಳಿಗಳನ್ನು ಮಾಡಿದರೂ ಸಹಿತ ಸರ್ಕಾರ ಕವಡೆ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ. ಅದರ ಸಲುವಾಗಿ ಕಳೆದ ವಾರ ಒಂದು ಸುದ್ದಿ ಬಿತ್ತರಣೆ ಮಾಡಿದೀವಿ. ಶೆಟ್ಟಿಗೆದ್ದಾರ ಪಂಚಮಶಾಲಿ ಜನ, ಇನ್ನು ತೋಳೆ ಇರಿಸಿ ವಿಧಾನಸೌಧಕ್ಕೆ ಹೋಗುತ್ತಾರ, ಆಮೇಲೆ ಅಲ್ಲಿ ಧರಣಿ ಕೂತ್ರ ಪಂಚಮಶಾಲಿ 2A ಮೀಸಲಾತಿ ವಾಪಸ್ ಆಗುವವರೆಗೆ ಬರೋದಿಲ್ಲ ಅಂತ ನಾವು ಸುದ್ದಿ ಪ್ರಸಾರ ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪಂಚಮಶಾಲಿ ದುರ್ಗಿಣರು ನಮ್ಮ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದರು, ಅನೇಕ ಹಿರಿಯರು ನಮ್ಮ ಸಂಪರ್ಕಕ್ಕೆ ಬಂದರು. ಈ ಸಾರಿ ಪಂಚಮಶಾಲಿ ಜನಾಂಗ ಸರ್ಕಾರ ಬದಲಾವಣೆ ಮಾಡುವಂಥ ಶಕ್ತಿ ಕೇವಲ ಪಂಚಮಶಾಲಿ ಜನಾಂಗಕ್ಕೆ ಇದೆ ವಿನಃ ಉಳಿದ ಜನಾಂಗದವರು ಕಾಂಗ್ರೆಸ್ ಪಕ್ಷಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಟ್ಟು 40% ವೋಟ್ ಬ್ಯಾಂಕ್ ಫಿಕ್ಸ್ ಮಾಡಿಕೊಂಡು ಇವತ್ತು ಬೆಳಗಾವಿ ಜಿಲ್ಲೆ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ 125-30 ಸೀಟು ಬರ್ತಾವಂತ ಈಗಾಗಲೇ ಗುಪ್ತ ವರದಿಗಳು ಸಹಿತ
ಪ್ರೈವೇಟ್ ಏಜೆನ್ಸಿ ಮುಖಾಂತರ ಡಿ ಕೆ ಶಿವಕುಮಾರ್ ವರದಿ ಮಾಡಿದ್ದು, ಅದರಲ್ಲೂ ನಮ್ಮ ಬೆಳಗಾವಿ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರು ಸಹಿತ ಸಮೀಕ್ಷೆ ಮಾಡ್ಯಾರ್ರಿ. ಆ ಸಮೀಕ್ಷೆದಾಗ 12-14 ಕ್ಷೇತ್ರ ಬೆಳಗಾವಿ ಜಿಲ್ಲೆ ತೋರ್ಸಾಕತೈತಿ. ಯಾಕೆ ತೋರ್ಸಾಕತೈತಿ ಅಂದ್ರೆ, ಜನ ಇವತ್ತು ಯಾರಿಂದ ಬೇಸತ್ತಿದ್ದಾರೆ, ಯಾವ ಸರ್ಕಾರದಿಂದ ತತ್ತರಿಸಿ ಹೋಗಿದ್ದಾರೆ, ಕರೋನಾದಲ್ಲಿ ಏನು ಹಾವಳಿ ಆಯಿತು, ಕರೋನಾದಲ್ಲಿ ಅವರ ದುಃಖ ದುಮ್ಮಾನ ಕೇಳಲಕ್ಕ, ಅವರಿಗೆ ಆಹಾರ ಧಾನ್ಯ ಮತ್ತು ಔಷಧ ಪೂರೈಕೆ ಮಾಡಲಕ್ಕ ಇದೇ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅವರ ಸುಖ ದುಃಖ ವಿಚಾರ ಮಾಡಿದರು, ಕೈಲಾದ ಮಷ್ಟಿಗೆ ಸಹಾಯ ಮಾಡಿದರು. ಇದೇ ಸೌದತ್ತಿ ಕ್ಷೇತ್ರದಲ್ಲಿ 30 ವರ್ಷಗಳಿಂದ ಗಣನೀಯವಾಗಿ ಸಮಾಜ ಸೇವೆ ಮಾಡಿ ಇವತ್ತು ವಿಧಾನಸಭೆ ಪ್ರವೇಶ ಮಾಡುವ ಸಲುವಾಗಿ ಅಲ್ಲಿಯ ಮತದಾರರು ಸಹಿತ ತುತ್ತು ತುದಿಗಾಲ ಮೇಲೆ ನಿಂತಾರಂದಮೇಲೆ ಬಹುಮುಖ ಜನತೆ ಉಳ್ಳಂತ ಪ್ರಮುಖ ಸಮುದಾಯದ ಟಿಕೆಟ್ ಅದೇ ಪಂಚಮಶಾಲಿ ಜನಾಂಗದ ವ್ಯಕ್ತಿಗೆ ಕೊಟ್ಟರೆ ಮಾತ್ರ ಸೌದತ್ತಿ ಕ್ಷೇತ್ರ ಕಾಂಗ್ರೆಸ್ ಮಡಲಿಗೆ ಬರುತ್ತೆ. ಇಲ್ಲದಿದ್ದರೆ ಉಳಿದ ಕ್ಷೇತ್ರಗಳಲ್ಲಿಯೂ ಸಹಿತ ವಿನಃ ಬೇರೆ ಸಂದೇಶ ಹೋಗಿ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಕೈತ್ರಿ. ಯಾಕೆ ಬೆಳಗಾವಿ ಜಿಲ್ಲೆಯ ಪ್ರತಿಯ ಕ್ಷಣದ ಮಾಹಿತಿ ಹೇಳಾಕತ್ತೀನಿ ಅಂದ್ರೆ, ಪ್ರತಿಯೊಂದು ಕ್ಷೇತ್ರದ ಆಗು ಹೋಗುಗಳ, ಪ್ರತಿಯೊಂದು ಕ್ಷೇತ್ರದ ಜನರ ನಾಡಿ ಮಿಡಿತ ನೇರವಾಗಿ ನಂಬರ್ 1 ಚಾನಲ್ ಜೊತೆ ಐತಿ. ಅಲ್ಲಿ ಪ್ರಮುಖ ಆಕಾಂಕ್ಷಿ ಈಗಾಗಲೇ 30 ವರ್ಷಗಳಿಂದ ಸಮಾಜ ಸೇವೆ ಮಾಡಿ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ನೆಟ್ವರ್ಕ್ ಮಾಡ್ಯಾರ. ಈ ಹಿಂದೆ 2-3 ತಿಂಗಳ ಹಿಂದೆ ಸತತವಾಗಿ ನಾವು ಸೀರಿಯಲ್ ಮುಖಾಂತರ ವಿಡಿಯೋ ಮಾಡಿದಾಗ ಲಕ್ಷಾಂತರ ಜನರು ನೋಡಿದರು. ಆ ವಿಡಿಯೋ ಪ್ರತಿ ಮನೆ ಮನೆಗೆ ತಲುಪಿತು. 30 ವರ್ಷಗಳ ಇತಿಹಾಸ ಮಾಡಿದಂಥ ಈ ವ್ಯಕ್ತಿಯನ್ನು ನಾವು ವಿಧಾನಸಭಾ ಕಳಿಸ್ತೀವಿ ಅಂಥೇಳಿ ಈಗಾಗಲೇ ಜನ ನಿರ್ಧಾರ ಮಾಡುವಾಗ KPCC AICC ಅವರು ಸಹಿತ ಗ್ರೀನ್ ಸಿಗ್ನಲ್ ಕೊಡೋದು ಒಂದೇ ಬಾಕಿ. ಯಾಕೆ ಹೇಳಕತ್ತಾನ ಕಾಕ ಅಂದ್ರೆ, ಇವತ್ತು ಪ್ರಮುಖ ಸಮುದಾಯವನ್ನು ತನ್ನದೇ ಆದಂಥ ಒಂದು ಡೋಣಿಯಲ್ಲಿ ಕೂಡಿಸ್ಕೊಂಡು ಹೋದ್ರೆ ಸರ್ಕಾರ ಬದಲಾಕೈತಿ. ಆ ಸರ್ಕಾರ ಬದಲಾಗುವ ಸಲುವಾಗಿ ಇದೇ ಪಂಚಮಶಾಲಿ ಜನ ಇನ್ನು ಕೈ ಕೂಡಿಸ್ತಾರ ಅನ್ನೋದು ಒಂದೇ ಬಾಕಿ. ಯಾಕೆ ಸೌಂದತ್ತಿ ಕ್ಷೇತ್ರದಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಅನೇಕ ಆಶೋತ್ತರಗಳನ್ನು ಈಡೇರಿಸಿ ಪ್ರತಿಯೊಂದು ಸಾವು ದುಃಖ ನೋವು ನಲಿವು ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿಯೂ ಸಹಿತ ಸಕ್ರಿಯವಾಗಿ ಭಾಗವಹಿಸಿ ಇದೇ ಪಂಚನಗೌಡ ದ್ಯಾಮನಗೌಡರು ಏನು ಸಾಧನೆ ಮಾಡಿದ್ದಾರೆ ಅಲ್ಲಿ ಈಗಾಗಲೇ ಜನತೆ ಅದಕ್ಕೆ 2023 ತಕ್ಕ ಉತ್ತರ ಕೊಡುವಲ್ಲಿ ಸಫಲರಾಗ್ತೀವಿ, ಪ್ರತಿಜ್ಞೆ ಮಾಡ್ತೀವಿ. ಅದೇ ಆರಾಧ್ಯ ದೈವ ಮಲ್ಲಿಗೆ ಇರುವಂತ ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ಪಂಚನಗೌಡ ದ್ಯಾಮನಗೌಡರನ್ನ ನೇರವಾಗಿ ವಿಧಾನಸೌಧಕ್ಕೆ ಕಳಿಸುತ್ತೇವೆ ಅಂತ ಪ್ರಮಾಣ ಮಾಡಿದ್ದು ಸಹಿತ ಈಗಾಗಲೇ ಬಿತ್ತರಿಸಿದ್ದೀನಿ ವೀಕ್ಷಕರೇ. ಏನೇನೋ ಊಹಾಪೋಹಗಳು, ಅಲ್ಲಿ ಸಿದ್ದರಾಮಯ್ಯ ಬಂದು ನಿಂದಿರ್ತಾರೆ, ಸತೀಶ್ ಜಾರಕಿಹೊಳಿ ನಿಂದಿರ್ತಾರೆ. ಸ್ವತಃ ಜಾರಕಿಹೊಳಿ ಅವರು ಹೇಳಿದರು, ನಾನು ಅಲ್ಲಿ ನಿಂದಿರುವ ಆಕಾಂಕ್ಷಿಯಲ್ಲ, ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು, ಅಲ್ಲಿ ನಮ್ಮದೇ ಆದಂತ ಸಾಮಾಜಿಕ ಚಟುವಟಿಕೆ ಮುಖಾಂತರ ಒಳ್ಳೆಯ ಸಂಘಟನೆ ಮಾಡಿದೀವಿ, ಅಲ್ಲಿ ನಿಲ್ಲೋದಕ್ಕಿಂತ ಅಲ್ಲಿ ಕಾಂಗ್ರೆಸ್ ಗೆಲ್ಲೋದು ಅನ್ನೋದು ಅದಕ್ಕೆ ಇತಿಶ್ರೀ ಹಾಡಿದ್ದು ಸಹಿತ ತಾವು ನೋಡಿರಬಹುದು ವೀಕ್ಷಕರೇ. ಈಗ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ಅವರದೇ ಆದಂತಹ ಬಾದಾಮಿಯಲ್ಲಿ ಈಗಾಗಲೇ ಅವರು 1,000 ಕೋಟಿ ರೂಪಾಯಿಯಲ್ಲಿ ಅನುದಾನ ತಂದು ಬಾದಾಮಿ ಕ್ಷೇತ್ರವನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲಿ ಅವರ ವಿರುದ್ಧ ನಿಂತವನದು ಠೇವಣಿ ನಷ್ಟ ಆಕೈತಿ, ಅದರ ಸಲುವಾಗಿ ಬಾದಾಮಿ ಜನ ಅವರನ್ನು ಬಿಟ್ಟು ಕೊಡುವುದಿಲ್ಲ. ಇದು ಒಂದು ಗುಪ್ತ ವರದಿ. ಈಗಾಗಲೇ ಲೈನ್ ಕ್ಲಿಯರ್ ಆದಂಗೆ ಬೆಳಗಾವಿ ಜಿಲ್ಲೆಯಲ್ಲಿ 18-14 ಆಗುವಂತ ಪರಿಸ್ಥಿತಿ ಇರುವಾಗ ಇದೇ ಬೆಳಗಾವಿ ಜಿಲ್ಲೆಯ ಧುರೀಣರಾದಂತಹ ಪ್ರಕಾಶ್ ಶುಕ್ಕೇರಿ, ಗಣೇಶ್ ಶುಕ್ಕೇರಿ, ಮಹಾಂತೇಶ್ ಕೌಜಲ್ಗಿ, ಅಶೋಕ್ ಪಟ್ಟಣ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರಕ್ಕ ಎಷ್ಟೊಂದು ಸಂಘಟನೆಯ ಮುಖಾಂತರ ತನ್ನ ಸಹೋದರನನ್ನ ಇವತ್ತು ವಿಧಾನ ಪರಿಷತ್ತಿಗೆ ಕಳಿಸಿದಂತ ಏಕೈಕ ಬೆಳಗಾವಿ ಜಿಲ್ಲೆ ಮಹಿಳೆ ಅಂದ್ರೆ ಅವಳೇ ಲಕ್ಷ್ಮೀ ಹೆಬ್ಬಾಳ್ಕರ್. ಅದೇ ರೀತಿ ಪ್ರಕಾಶ್ ಶುಕ್ಕೇರಿ ಅವರನ್ನ ಏನೇನು ಅವಹೇಳನ ಮಾಡಿದರು ಸಹಿತ ಇದೇ ಚಾಣಕ್ಯ, ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ರು ಕೂಡ್ಕೊಂಡು ಇದೇ ಮುದಿ ಅತ್ತಂದ್ರು, ವಯಸ್ಸಾದವರಂದ್ರು, ಈ ಮ್ಯಾಟ್ರಿಕ್ ಫೇಲ್ ಅಂದ್ರು, ಆದ್ರೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು
ಇದೇ ಅಶೋಕ ಪಟ್ಟಣ, ಸತೀಶ ಜಾರಕಿಹೊಳಿ, ಪಂಚನಗೌಡ ದ್ಯಾಮನಗೌಡರು ಇವರೆಲ್ಲ ಒಂದು ಗುಂಪು ಕೂಡಿಕೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ಪ್ರಕಾಶ್ ಹುಕ್ಕೇರಿಯನ್ನು ಕೈ ಬಿಡಲಿಲ್ಲ ಅನ್ನೋದೇ ಇದೇ ಸಾಕ್ಷಿ. ಬಾಗಲಕೋಟೆಯಲ್ಲಿ ನೋಡಿ, ಬಿಜಾಪುರದಲ್ಲಿ ನೋಡಿ, ಪ್ರಕಾಶ್ ಹುಕ್ಕೇರಿಯನ್ನು ಗೆಲ್ಲಿಸಲಕ್ಕ ಇದೊಂದು ಹೊಸ ಬದಲಾವಣೆ ಪ್ರಾರಂಭ ಆಗೈತಿ. ಅದರ ಸಲುವಾಗಿ ಇನ್ನು ಬದಲಾವಣೆ ಪ್ರಾರಂಭ ಆಗುವುದು. ಇದನ್ನ ಯಾಕೆ ಗ್ರೌಂಡ್ ರಿಪೋರ್ಟ್ ಹೇಳಾಕತ್ತೀನಿ, ಏನೇನೋ ಊಹಾಪೋಹಗಳಿಗೆ ಇವತ್ತು ಅಂತಿಮ ತೆರೆ. ಇತಿಶ್ರೀ ಹಾಡಲಿಕ್ಕೆ ನಂಬರ್ ಒನ್ ನ್ಯೂಸ್ ಗುಪ್ತ ವರದಿ ತಂದೈತಿ. ಅಲ್ಲಿ ಯಾರು ಸಾಮಾಜಿಕ ಚಟುವಟಿಕೆ ಮಾಡಿದಾರ, ಯಾರು ಆಕಾಂಕ್ಷಿಗಳಲ್ಲಿದ್ದಾರ, ಯಾವ ಸಮುದಾಯ ಅಲ್ಲಿ ಪ್ರಮುಖ ಸ್ಥಾನ ಹೊಂದೈತಿ, ಯಾವ ಸಮುದಾಯದ ಪ್ರಮುಖ ಲೀಡರ್ ಅಲ್ಲಿದ್ದಾರ, ಅವರಿಗೆ ಟಿಕೆಟ್ ಪಕ್ಕ, ಆ ಟಿಕೆಟ್ ಪಕ್ಕ ಯಾರಿಗೆ ಅನ್ನೋದು ಜನತೆ ತೀರ್ಮಾನ ಮಾಡುತ್ತೆ. ಅಲ್ಲಿಯ ತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ಅಲ್ಲಿಯ ಮತದಾರರು ತೀರ್ಮಾನ ಮಾಡುತ್ತಾರೆ. ಏನೋ ಕೆಪಿಸಿಸಿ ಎಐಸಿಸಿ ಸ್ವಲ್ಪ ಎಡವಟ್ಟು ಮಾಡಿದರೆ ಸಹಿತ ಅದನ್ನೇ ನಾವು ಮುಂದಿನ ಭವಿಷ್ಯ ಸಹಿತ ಹೇಳಿದೀವಿ. ಅಲ್ಲಿಯ ಶಾಸಕರೇ ಮುಂದಿನ ನಾಲ್ಕನೇ ಬಾರಿ ಶಾಸಕ ಆಗ್ತಾರಂತೇಳಿ ಅದೇ ತಾಯಿ ಆಶೀರ್ವಾದ ಮಾಡುವುದರಲ್ಲಿ ಸಂದೇಹವಿಲ್ಲ. ಇದು ಒಂದು ಸೌಂದರ್ಯ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಫಾಲೋ ಮಾಡಿ, ಯಾರು ಫಾಲೋ ಮಾಡಿಲ್ಲ ನಿಮ್ಮ ಪೇಜ್ದಲ್ಲಿ ಫಾಲೋಯಿಂಗ್ ಬಟನ್ ಒತ್ತಿ, ಯೂಟ್ಯೂಬ್ದಲ್ಲಿ ಬನ್ನಿ ಬಲಗಡೆ ಇರುವಂಥ ಗಂಟೆಯನ್ನು ಒತ್ತಿ, ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಸ್ತಾರವಾಗಿ ಬೆಳೆಯುತ್ತಿರುವ ಈ ಚಾನಲ್ಗೆ ನಿಮ್ಮ ಬೆಂಬಲ, ನಿಮ್ಮ ಸ್ಫೂರ್ತಿ, ನಿಮ್ಮ ಶಕ್ತಿ. ಮತ್ತು ಬೇರೆ ಸುದ್ದಿ, ಬೆಳಗಿನ ನ್ಯಾರೇ ಮಾಡ್ಕೊಂಡು ಉತ್ತರ ಕರ್ನಾಟಕದ ಜವಾರಿ ಸುದ್ದಿ ಕಡಕ ಕಾಕ ಮತ್ತೆ ಬೆಳಿಗ್ಗೆ ಮತ್ತೊಂದು ಸುದ್ದಿ ತೊಗೊಂಡ್ಬರ್ತಾನ. ಹಂಗಾದ್ರೆ ಮಾಡ್ತೀರಿ ಎಲ್ಲರೂ? ಹಂಗಾದ್ರೆ ಸೌಂದತ್ತಿ ಕ್ಷೇತ್ರದ ಜನತೆ ಏನು ಕಮೆಂಟ್ ಹಾಕ್ತೀರಿ? ಸೌಂದತ್ತಿ ಭಾಗದ ಜನತೆ ಪ್ರತಿಯೊಂದು ನಿಮ್ಮ ಅನಿಸಿಕೆಗಳನ್ನ ನನ್ನ ಜೊತೆ ಹಂಚ್ಕೋರಿ. ಮತ್ತೆ ಬೇರೆ ಸುದ್ದಿಯೊಂಗ್ ಬರ್ತನ್ರಿಪ್ಪ. ನಮಸ್ಕಾರ.